ಪ್ರತಿಭೆಗಳು ಒಂದೆರಡು ಮಾತನಾಡ್ತಾರೆ. ಇವ್ರ ಹೆಸರು ಕೂಡ ಗೀತಾನೇ. ಗೀತಾ ಮ್ಯಾಮ್ ಒಂದು ಹೊಸ ಕಲೆಯನ್ನ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ, ಬದುಕನ್ನ ಕಟ್ಕೊಳ್ಳೋದಕ್ಕೆ. ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಇದೆ, ಪ್ಲೀಸ್ ಮಾತಾಡಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಇದೆ. ಮೇಡಮ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದೊಂದು ಆಪರ್ಚುನಿಟಿ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕಂತ ಒಂದು ಏಂಜಲ್ಸನ್ನು ಶುರು ಮಾಡಿದ್ದಾರೆ. ಈ ಒಂದು ದಿನಕ್ಕೋಸ್ಕರ ತುಂಬ ಕಾದಿದ್ದೀವಿ ನಾವು. ಫಾರ್ ಎವರ್ ಏಂಜಲ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಅಣ್ಣ ಮತ್ತು ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇಂಥ ಒಳ್ಳೆಯ ಒಂದು ಆಪರ್ಚುನಿಟಿನ ನಮಗೆ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಅಣ್ಣ. ನಾವು ಇದನ್ನು 2 ಇಯರ್ಸಿಂದ ಮಾಡ್ತಾ ಬಂದಿದ್ದಿರೋದು. ತುಂಬ ಪ್ರೀತಿಯಿಂದ ತಾಳ್ಮೆಯಿಂದ ನಮಗಿದನ್ನು ಹೇಳ್ಕೊಟ್ಟಿದ್ದಾರೆ. ಒಂದು ಅಮ್ಮ ಮಗಳಿಗೆ ಹೇಗೆಲ್ಲ ಕೆಲಸಗಳನ್ನು ಹೇಳ್ಕೊಡ್ತಾಳೋ ಹಾಗೆ ನಮಗೆಲ್ಲ ಕೆಲಸಗಳನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ವಿ ಲವ್ ಯು ಅಣ್ಣ, ವಿ ಲವ್ ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಮೇಡಮ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಮಗೆ ತುಂಬ ತಾಳ್ಮೆಯಿಂದ ಹೇಳ್ಕೊಟ್ಟಿದ್ದಾರೆ, ತುಂಬ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ. ಐ ಲವ್ ಯು ಮ್ಯಾಮ್, ಐ ಲವ್ ಯು ಅಣ್ಣ. ಎಲ್ರಿಗೂ ನಮಸ್ಕಾರ. ನಮಗೆ ಮೇಡಮ್ಮು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಭೂಮಿಗೆ ಎಷ್ಟು ತಾಳ್ಮೆ ಇದೆ ಅಷ್ಟೂ ಮೇಡಮ್ಗೆ ತಾಳ್ಮೆ ಇದೆ, ಪ್ರೀತಿಯಿಂದ ಹೇಳಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಸೂಪರ್. ಎಲ್ಲರಿಗೂ ಇವತ್ತೊಂದು ಖುಷಿ ಸಂತೋಷ ಇದೆ. ಖಂಡಿತವಾಗ್ಲೂ ಕನಸು ಕಾಣೋದು ಎಷ್ಟು ಇಂಪಾರ್ಟೆಂಟು, ಆ ಕನಸನ್ನು ಮುಂದುವರ್ಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವತ್ತು ಅಪ್ಪಾಜಿ ಹಾಗೂ ಪಾರ್ವತಮ್ಮ ಕಂಡಂಥ ಒಂದು ಕನಸು ಶಕ್ತಿಧಾಮ, ಆ ಕನಸನ್ನು ಇವತ್ತು ಒಂದು ದೊಡ್ಡ ಪರಂಪರೆಯಾಗಿ ಮುಂದುವರಿಸ್ತಾ ಇರುವಂಥ ಶಿವಣ್ಣ ಹಾಗೂ ಗೀತಕ್ಕ ಅವ್ರಿಗೆ ಮನಸಾರೆ ಅಭಿನಂದನೆಗಳ ಚಪ್ಪಾಳೆಗಳು ಕೇಳಿಸ್ಬೇಕು ನಮಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಏಂಜಲ್ಸ್ ವೆಬ್ಸೈಟ್ ಇವತ್ತು ಲಾಂಚ್ ಆಗಿದೆ. ಸೊ ಇದರ ಸರ್ವಿಸಸ್ ಅತಿ ಶೀಘ್ರದಲ್ಲಿ ಶುರು ಆಗುತ್ತೆ, ಅದರ ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಏಂಜಲ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.